ಸರಿಯಾಗಿ ಮಾಡಿದೆ, ನೀನು ಖಂಡಿತ ಸರಿಯಾಗಿ ಮಾಡಿದೆ. ಯಾವ ಸ್ಕೂಲ್ ತಪ್ಪು ಮಾಡಿ ಅದ್ರ ಮೇಲೆ ಪರದೆ ಹಾಕುತ್ತೋ, ಜೊತೆಲಿ ಸುಳ್ಳು ಹೇಳುತ್ತೋ, ಅಲ್ಲಿ ಮಕ್ಕಳು ಸುರಕ್ಷಿತವಾಗಿರೋಲ್ಲ. ಹಾಗೆ ಸತ್ಯದ ದಾರಿಯಲ್ಲಿ ನಡೆಯೋದ್ ಕಲಿಯಲ್ಲ. ನೀನೇನೆಲ್ಲ ಮಾಡ್ತಿದೀಯೋ ಖಂಡಿತ ಸರಿಯಾಗೇ ಮಾಡ್ತಿದೀಯ. ಹಾಗೆ ನಿನ್ನ ಈ ಹೋರಾಟದಲ್ಲಿ ನಾನ್ ನಿನ್ ಜೊತೆ ಇರ್ತೀನಿ. ನಾನು ಕೂಡ ಹಾಗೆ. ನಾನು ಅಲ್ಲ, ತಮಗೋಸ್ಕರ ಎಲ್ಲರೂ ಹೋರಾಡ್ತಾರೆ, ಆದ್ರೆ ನೀನು ನೀನು ಬೇರೆಯವ್ರಿಗೋಸ್ಕರ ಹೋರಾಡ್ತಿದ್ಯಾ. ನೀನಂತೂ ಜಗತ್ತಿನ ಅತ್ಯಂತ ಬೆಸ್ಟ್ ಸೊಸೆ, ಹಾಗೆ ಇದು ನನಗೆ ರಿಮೆಂಬರ್ ಇರುತ್ತೆ. ಅಲ್ಲ, ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ, ನಾವೇನಿಲ್ಲಿ ಚಿಕ್ಕ ಮಕ್ಳ ತರ ಆಟ ಆಡ್ತಿದೀವ? ಅರ್ಧ ಈ ಕಡೆ ಬನ್ನಿ, ಅರ್ಧ ಆ ಕಡೆ ಹೋಗಿ ಅನ್ನೋಕೆ. ಇಟ್ಸ್ ಅ ಬ್ಲಡಿ ವಾರ್ ಅಗೇನ್ಸ್ಟ್ ದ ಸಿಸ್ಟಮ್. ಇವ್ರಗಳ ಬುದ್ಧಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಮತ್ತೆ ಇವ್ರು ಏನ್ ಮಾಡಬಹುದು ಅಂತಾನು ಚೆನ್ನಾಗಿ ಗೊತ್ತು. ನಾನು ಹೋಗಿ ಹೋಗಿ ನಿಮ್ ಮುಂದೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ, ಇಲ್ಲಂತೂ ನೀವುಗಳೆಲ್ಲ ನಿಮ್ ಕಣ್ಗಳಿಗೆ ಅನುಪಮನ ಹೆಸರಲ್ಲಿ ಬಟ್ಟೆ ಕಟ್ಕೊಂಡಿದ್ದೀರಾ. ನಿನಗೆ ಇಷ್ಟ ಬಂದ ಹಾಗೆ ಮಾಡ್ತೀಯಲ್ವಾ, ಫೈನ್, ಡೂ ವಾಟ್ ಎವರ್ ಯು ವಾಂಟ್. ಆದ್ರೆ ಒಂದು ವಿಷಯ ಸರಿಯಾಗಿ ಕೇಳಿಸ್ಕೋ, ಈ ಸರಿ ನಾನ್ ಏನ್ ಬಯಸ್ತೀನೋ ಅದೇ ನಡೆಯುತ್ತೆ. ನಾನು ತಪ್ಪು ಮಾಡಲ್ಲ, ತಪ್ಪಾಗಕ್ಕೂ ಬಿಡಲ್ಲ. ಹಾಗಾದ್ರೆ ನನ್ನ ಹಠಾನು ಕೇಳು, ಈ ಸರಿ ನೀನ್ ಏನ್ ಬಯಸ್ತೀಯೋ ಅದು ನಡೆಯೋದಿಲ್ಲ. ನಾಳೆ ಸ್ಕೂಲ್ ಟ್ರಸ್ಟೀಸ್ ಜೊತೆ ನನಗೆ ಮೀಟಿಂಗ್ ಇದೆ. ನಿನ್ನ ಹತ್ರ 24 ಗಂಟೆಗಳಿದೆ. ಈ 24 ಗಂಟೆಗಳಲ್ಲಿ ನಿನ್ನ ನಿರ್ಧಾರನ ನೀನು ಬದಲಾಯಿಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನೋ ಅದಕ್ಕೆ ನನ್ನನ್ನು ದೂಷಿಸಬೇಡ. ನಿಮ್ಮಪ್ಪ ಏನ್ ಬೇಕಾದ್ರೂ ಮಾಡ್ತಾರೆ ಸಮರ್ಥ್, ನನ್ನ ಹತ್ರ ಬರೀ 24 ಗಂಟೆ ಅಷ್ಟೇ ಇರೋದು ಈ ಸ್ಕೂಲ್ ಅವ್ರದೇ ತಪ್ಪು ಅಂತ ನಿರೂಪಿಸಕ್ಕೆ. ಮಮ್ಮಿ ಏನಾಯ್ತು, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ? ಸ್ವೀಟಿಗೋಸ್ಕರ ನಾನು ಸೈನ್ ಮಾಡಿಲ್ಲ ಅಂದ್ರೆ ಅವಳನ್ನ ಈ ಸ್ಕೂಲಿಂದ ಹೊರಗೆ ಹಾಕ್ಬಿಡ್ತಾರೆ. ಒಂದ್ ವೇಳೆ ಸೈನ್ ಮಾಡ್ಬಿಟ್ರೆ ಯಾವಾಗ್ಲೂ ಅವಳನ್ನ ಆಡ್ಕೋತಿರ್ತಾರೆ. ನನ್ ಮಗಳಿಗೆ ಇವೆರಡ್ರಲ್ ಒಂದಾಗೋದು ನನ್ ಖಂಡಿತ ಇಷ್ಟ ಇಲ್ಲ. ನಾನು ಅವಳಿಗೆ ಏನೂ ತೊಂದರೆ ಆಗಕ್ ಬಿಡಲ್ಲ. ಮಮ್ಮಿ, ಅದಕ್ಕೆ ನೀವು ಸೈನ್ ಮಾಡ್ದಂಗೆ ಪ್ರೂವ್ ಮಾಡ್ಬೇಕಾಗತ್ತೆ ನೀವು ನಿರ್ದೋಷಿ ಅಂತ. ಆದ್ರೆ ಹೇಗೆ? ಮಮ್ಮಿ ಒಂದ್ ಮಾತ್ ಹೇಳಿ, ನೀವ್ ಅಡ್ಮಿನ್ ಹತ್ರ ಗ್ಯಾಸ್ ಸ್ಟೌ ಬಗ್ಗೆ ಬೇಡ ಅಂತ ಆರ್ಗ್ಯೂ ಮಾಡ್ತಿರಲ್ಲ, ಅವಾಗ ನಿಮ್ ಸ್ಟೂಡೆಂಟ್ಸ್ ಇದ್ರಾ ಅಲ್ಲಿ? ಬಾಗ್ಲ ಹತ್ರ ಇದ್ರು. ಹಾಗಾದ್ರೆ ನಿಮ್ ಮಾತಿನ ಕೇಳಿಸ್ಕೊಂಡಿರ್ತಾರೆ, ರೈಟ್? ಅವ್ರ ಅಲ್ಲೇ ಇದ್ರು ಅಂದ್ಮೇಲೆ ಖಂಡಿತ ಕೇಳಿಸ್ಕೊಂಡಿರ್ತಾರೆ. ಪರ್ಫೆಕ್ಟ್. ಮಮ್ಮಿ, ನಿಮ್ ಸ್ಟೂಡೆಂಟ್ಸ್ ನಿಮಗೆ ಸಾಕ್ಷಿ ಆಗ್ತಾರೆ. ನೀವ್ ಹೇಳ್ತಾ ಇರೋದು ನಿಜ ಅನ್ನೋ ಸ್ಟ್ಯಾಂಪ್ನ ನಿಮ್ ಸ್ಟೂಡೆಂಟ್ಸ್ ಹೇಳಬೇಕಾಗತ್ತೆ. ಮಮ್ಮಿ, ನಿಮ್ ಸ್ಟೂಡೆಂಟ್ಸ್ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ಅವ್ರು ನಿಮ್ಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ಅವ್ರು ನಿಜ ತಾನೇ ಹೇಳ್ಬೇಕು, ನಾವ್ ಅವ್ರಿಗೆ ಸುಳ್ಳು ಹೇಳಕ್ಕೇನು ಹೇಳ್ತಿಲ್ವಲ್ಲ. ಸರಿಯಾಗಿ ಹೇಳ್ತಿದ್ಯಾ ನೀನು. ಮಮ್ಮಿ, ನಿಮ್ ಕ್ಲಾಸ್ ನ ಫೋನ್ ಗ್ರೂಪ್ ಅಲ್ಲಿ ಎಲ್ಲಾ ಪೇರೆಂಟ್ಸ್ ನಂಬರ್ ಇರುತ್ತೆ, ರೈಟ್? ಇದೆಯಲ್ಲ. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಒಂದ್ ವೇಳೆ ಒಂದ್ 2-3 ಸ್ಟೂಡೆಂಟ್ಸ್ ಹೇಳಿದ್ರುವೆ ನಿಮ್ ಕೆಲಸ ಆದಂಗೇನೆ. ಸರಿ, ನೀನ್ ಮಾತಾಡು, ಅದನ್ನು ನೋಡೋಣ. ಮಮ್ಮಿ, ಡೋಂಟ್ ವಾರಿ, ನೀವೇ ಹೇಳ್ತೀರಲ್ವಾ ಒಳ್ಳೆತನ ಗೆಲ್ಲತ್ತೆ ಅಂತ, ಎಲ್ಲ ಸರಿ ಹೋಗುತ್ತೆ. ವಿ ವಿಲ್ ವಿನ್. ನನ್ನ ಪೇರೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಸ್ವೀಟಿ, ನನಗೆ ನಿನ್ನ ಭಯ ಅರ್ಥ ಆಗುತ್ತೆ ಮಗಳೇ. ಹಾಗೆ ನೀನು ಅರ್ಥ ಮಾಡ್ಕೋಬೇಕಿತ್ತು, ನಾನೇನೇ ಮಾಡಿದ್ರು ಅದು ನಿನಗೋಸ್ಕರ ಅಂತ.